ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸವಿ ಕ್ರಿಯೇಷನ್ಸ್ನ ವೀಕ್ಷಿಸ್ತಾ ಇರೋ ಎಲ್ಲ ಸ್ನೇಹಿತರಿಗೂ ಹಾಗೂ ಇಲ್ಲಿವರೆಗೆ ಸಪೋರ್ಟ್ ಮಾಡಿದಂತಹ ಎಲ್ಲ ಸ್ನೇಹಿತರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು ನಾವಿವತ್ತು ನಮ್ಮ ಮಲೆನಾಡಿನಲ್ಲಿ ಮಾಡುವಂತಹ ಕೊಟ್ಟೆ ಕಡುಬು ಚೀನಿಕಾಯಿಯಿಂದ ಮಾಡುವಂಥ ಕೊಟ್ಟೆ ಕಡುಬನ್ನು ಹೇಗೆ ಮಾಡೋದು ಮತ್ತು ಏನೇನು ಬೇಕು ಅಂತ ನೋಡೋಣ ಇದನ್ನು ಭೂಮಿ ಹುಣ್ಣೆಯಲ್ಲಿ ನಾವು ಭೂಮಿಗೆ ಹೋಗಿಲಿಕ್ಕೆ ಅಂತ ಮಾಡ್ತೀವಿ ಹಾಗಾಗಿ ಅದನ್ನು ಸೌತೆಕಾಯಿಯಿಂದ ಮಾಡ್ತೀವಿ ನರಕ ಚತುರ್ದಶಿ ದಿವಸ ಅಂದರೆ ದೀಪಾವಳಿಯ ಹಿಂದಿನ ದಿನ ನಾವು ಚೀನಿಕಾಯಿಂದ ಈ ಕಡುಬನ್ನು ಮಾಡ್ತೀವಿ ನೋಡಿ ಈಗ ನಮ್ಮ ಅತ್ತೆಯವರು ಮಾಡ್ತಾ ಇದ್ದಾರೆ ನಾನು ಹೇಳ್ತಾ ಹೋಗ್ತೀನಿ ಮೀಡಿಯಂ ಗಾತ್ರದ ಒಂದು ಚೀನಿಕಾಯಿಯನ್ನು ಈ ಥರ ಭಾಗವಾಗಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸೌಳು ಮುರಿಯೋದಕ್ಕೋಸ್ಕರ ಉಪ್ಪನ್ನು ಹಾಕಿ ಹಾಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ಕೊಳ್ಬೇಕು ಆ ಭಾಗ ಸ್ವಲ್ಪ ಮಾತ್ರ ಬೇಯಬೇಕು ಪೂರ್ತಿಯಾಗಿ ಬೇಯಿಸ್ಕೋಬಾರ್ದು ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸುಮಾರು ಒಂದರಿಂದ ಒಂದೂವರೆ ಲೋಟದಷ್ಟು ಮಾತ್ರ ನೀರನ್ನು ಹಾಕ್ಕೊಂಡು ನಿಧಾನವಾಗಿ ಅದನ್ನು ಬೇಯಿಸ್ಕೊಬೇಕು ಬೇಯಿಸ್ಕೊಳ್ಬೇಕಾದ್ರೆ ಮಧ್ಯ ಮಧ್ಯ ಅದನ್ನು ಮೇಲೆ ಕೆಳಗೆ ಮಾಡ್ಕೊಬೇಕು ಯಾಕೆಂದರೆ ಮೇಲ್ಭಾಗದ ನೀರು ಫುಲ್ ಹಾಕಿ ಹಾಕದೇ ಇರೋದರಿಂದ ಮೇಲ್ಭಾಗದ ಭಾಗವೂ ಕೂಡ ಚೆನ್ನಾಗಿ ಕೆಳಗಡೆ ಹೋಗಿ ಬೇಯಬೇಕಾಗತ್ತೆ ಹಾಗಾಗಿ ಕೈಯನ್ನು ಆಡಿಸ್ತಾ ಇರಬೇಕಾಗತ್ತೆ ನೋಡಿ ಈ ಥರ ಕೈ ಆಡಿಸ್ಬೇಕಾಗತ್ತೆ ದೀಪಾವಳಿಯಲ್ಲಿ ಚತುರ್ದಶಿ ದಿವಸ ಈ ಒಂದು ಕಡುಬನ್ನು ಮಾಡೋದು ನಮ್ಮಲ್ಲಿಯೇ ವಿಶೇಷವಾಗಿದೆ ಕೆಲವರು ಭೂಮಿ ಹುಣ್ಮೆಗೂ ಕೂಡ ಚೀನಿಕಾಯಿಂದ ಮಾಡ್ತಾರೆ ಆದರೆ ಭೂಮಿ ತಾಯಿಗೆ ಇದನ್ನು ಹುಗಿಬಾರ್ದು ಆವತ್ತು ಸೌತೆಕಾಯಿ ಕಡುಬು ಹುಗಿಬೇಕು ಹಾಗಾಗಿ ಸೌತೆಕಾಯಿ ಕಡುಬನ್ನು ಆವತ್ತು ಮಾಡಿ ಚಿನಿಕಾಯಿ ಕಡುಬನ್ನು ನರಕ ಚತುರ್ದಶಿ ದಿವಸ ಮಾಡ್ತೀವಿ ನೋಡಿ ಈಗ ಒಂದು ಐದು ನಿಮಿಷ ಅದನ್ನು ಸ್ವಲ್ಪ ಬಾಡಿಸ್ಕೊಂಡಂಗೆ ಆದ ತಕ್ಷಣ ಸಾಕು ಪೂರ್ತಿ ಬೇಯೋದು ಬೇಡ ಇವಾಗ ಮತ್ತು ಕಣ್ಣಂದಾಜಿಗೆ ಅವರು ಬೆಲ್ಲವನ್ನು ಹಾಕ್ತಾಯಿದ್ದೀನಿ ಅಂತ ಹೇಳಿದರು ಒಂದು ಐದರಿಂದ ಆರು ಮುಷ್ಟಿಯಷ್ಟು ಅಂದರೆ ಒಳ ಮುಷ್ಟಿ ನೆನ್ಪಿಟ್ಕೊಳ್ಳಿ ಕೈ ತುಂಬ ಅಲ್ಲ ಒಳ ಮುಷ್ಟಿ ಅವ್ರು ಹಾಕ್ತಾ ಇರೋದು ನೋಡ್ತಾ ಇದ್ದೀರಲ್ಲ ಅಷ್ಟು ಬೆಲ್ಲವನ್ನು ಹಾಕಬೇಕು ಇದು ನಮ್ಮ ಮಲೆನಾಡಿನ ಡಬ್ಬಿ ಬೆಲ್ಲ ಹಾಗಾಗಿ ಈ ಥರ ಪ್ರಮಾಣ ಹೇಳ್ತಾ ಇದ್ದೀನಿ ಇನ್ನು ನೀವು ಅಚ್ಚು ಬೆಲ್ಲವನ್ನು ಉಪಯೋಗಿಸೋದಾದರೆ ಮೂರರಿಂದ ನಾಲ್ಕು ಮೂರು ಸಾಕಾಗತ್ತೆ ಸಿಹಿ ಕಡಿಮೆ ಬೇಕು ಅನ್ನೋರು ಎರಡು ಎರಡೂವರೆ ಅಚ್ಚನ್ನು ಕೂಡ ಹಾಕ್ಕೋಬೋದು ತುರಿದು ಬೆಲ್ಲವನ್ನು ಹಾಕಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ರುಚಿಯಾಗಿರುತ್ತೆ ಇದು ನೋಡಿ ಇವಾಗ ನಾಲ್ಕು ಕಪ್ನಷ್ಟು ಅಂದರೆ ಕಾಫಿ ಕುಡಿಯುವ ಲೋಟ ನಾಲ್ಕು ಲೋಟದಷ್ಟು ಅಕ್ಕಿ ರವೆ ಅಂದರೆ ಇಡ್ಲಿ ರವೆ ಇರುತ್ತಲ್ಲ ಆ ಅಕ್ಕಿ ರವೆಯನ್ನು ಹೀಗೆ ಎರಡು ಬಾರಿ ತೊಳೆದು ಆ ನೀರನ್ನು ಇದ್ದಾರೆ ಅತ್ತೆ ನೋಡಿ ಈ ಥರ ಎರಡನೇ ಬಾರಿನೂ ಕೂಡ ಆ ಥರ ಮಾಡ್ಕೋಬೇಕು ಅದರಲ್ಲಿರೋ ಕಸ ಎಲ್ಲ ಹೋಗುತ್ತೆ ಅನ್ನೋದು ಅವ್ರ ನಮಗೆ ನಂಬಿಕೆ ಅನ್ನೋದಲ್ಲ ಅದು ನಿಜ ಕೂಡ ಹೌದು ಇವಾಗ ಅದನ್ನು ಹಿಂಡ್ಬಿಟ್ಟು ನೀರೆಲ್ಲ ತೆಗೆದು ಆ ರವೆಯನ್ನು ಚೀನಿಕಾಯಿ ಮಿಶ್ರಣಕ್ಕೆ ಹಾಕಿ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಅದು ಬ ಗಟ್ಟಿಯಾಗಿ ಬರಬೇಕು ಮಿಶ್ರಣ ನೀರಷ್ಟು ಹಾರುಬಿಟ್ಟು ಗಟ್ಟಿಯಾಗಿ ಬರಬೇಕು ಹಲ್ವಾ ಹಲ್ವ ಹದ ಇದೆಯಲ್ಲ ಆ ಹದಕ್ಕೆ ಬರಬೇಕಾಗತ್ತೆ ನೋಡಿ ಇವಾಗ ಸ್ಟೌವ್ ಮೇಲೆ ಈ ಥರ ಬಾಳೆ ಎಲೆಯನ್ನು ಅಂದರೆ ಉದ್ದ ಬಾಳೆ ಎಲೆ ಬೇಕಿದ್ದಕ್ಕೆ ಅಗಲ ಬಾಳೆ ಎಲೆ ಅದನ್ನು ಈ ಥರ ಬಾಡಿಸ್ಕೊಂಡು ನೋಡಿ ಈ ಥರ ಫೋಲ್ಡ್ ಮಾಡಬೇಕು ರೌಂಡ್ ಶೇಪ್ ಬರೋ ಹಾಗೆ ನೋಡಿ ಹೀಗೆ ಕೈ ಹೋಗುವಷ್ಟು ಒಳಗಡೆ ನಮ್ಮ ಕೈ ಹೋಗುವಷ್ಟು ಅಗಲವಾಗಿ ಒಂದು ನಾಲ್ಕು ಸಲ ರೋಲ್ ಮಾಡಬೇಕಾಗತ್ತೆ ಯಾಕೆಂದರೆ ನೀರು ಹೋಗುತ್ತೆ ಹಾಗಾಗಿ ಅಗಲ ಬಾಳೆಯನ್ನೇ ತೊಗೋಬೇಕು ನಾಲ್ಕು ರೋಲ್ ಆದರೂ ಆಗಬೇಕದು ನೋಡಿ ಆ ಥರ ಒಂದು ಕಡೆ ಈ ಥರ ಬಿಟ್ಕೋಬೇಕು ಇನ್ನೊಂದು ಕಡೆ ಮಾತ್ರ ಕೆಳಗಡೆ ಬದಿಗೆ ಮಾತ್ರ ನಾವು ದಾರದಿಂದ ಕಟ್ಕೊಳ್ಬೇಕಾಗತ್ತೆ ದಾರ ದಪ್ಪ ಇರಬೇಕು ಮತ್ತು ಬಿಗಿಯಾಗಿ ಕಟ್ಕೊಳ್ಬೇಕು ಅವರಿಲ್ಲಿ ಕಾಟನ್ ಬಿಳಿ ಬಟ್ಟೆಯನ್ನು ಸಿಗದ್ಬಿಟ್ಟು ಅದರನ್ನು ಕಟ್ಟಿದ್ದಾರೆ ನೋಡಿ ಈ ಥರ ಹಾಕ್ಬಿಟ್ಟು ಒಂದು ಎರಡು ಸಲ ಅದನ್ನು ಟ್ಯಾಪ್ ಮಾಡ್ಕೊಬೇಕು ಹೀಗೆ ಆನಂತರ ಮತ್ತೆ ಒಂದು ಸ್ವಲ್ಪ ಹಿಡಿಯುತ್ತೆ ಅದು ಟ್ಯಾಪ್ ಮಾಡ್ಕೊಂಡಿದ್ದಕ್ಕೆ ಕೆಳಗೆ ಇದನ್ನು ಮುಕ್ಕಾಲ್ಗಿಂತ ಜಾಸ್ತಿ ಹಾಕ್ಕೋಬೇಡಿ ಮುಕ್ಕಾಲು ಭಾಗ ಹಾಕಿ ಸಾಕು ಅಂದರೆ ಅದು ಮತ್ತೆ ಈ ಕಡೆನೂ ಬಾಯಿ ಕಟ್ಟಬೇಕಾಗತ್ತೆ ಹಾಗಾಗಿ ನೋಡಿ ಈ ಥರ ಈ ಚಾಕ್ಲೇಟ್ ಎಲ್ಲ ಬರುತ್ತಲ್ಲ ಆ ಥರ ಎರಡೂ ಕಡೆಯಲ್ಲಿ ಈ ಥರ ರ ಕಟ್ಬಿಟ್ರೆ ದಾರದಿಂದ ಇದು ಬಿಟ್ಕೊಳ್ಳಲ್ಲ ನೋಡಿ ಒಂದು ಕಡೆ ಕಟ್ಕೊಂಡು ಇನ್ನೊಂದು ಕಡೆ ಹಾಗೆ ಬಾಯಿ ಬಿಟ್ಟಿರಬೇಕು ಕಡುಬಿನ ಮಿಶ್ರಣವನ್ನು ತುಂಬಿದ ನಂತರ ಎರಡೂ ಕಡೆ ಇನ್ನೊಂದು ಕಡೆಯೂ ಕೂಡ ಬಾಯನ್ನು ಕಟ್ಟಬೇಕಾಗತ್ತೆ ನೋಡಿ ತೋರಿಸ್ತಾ ಇದ್ದಾರೆ ಈ ಭಾಗ ಕೆಳಭಾಗಕ್ಕೆ ಬರಬೇಕು ಬೇಯೋಸ್ ಬೇಯಿಸೋದಕ್ಕೆ ಇಡಬೇಕಾದ್ರೂ ಕೂಡ ಕೆಳಭಾಗಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಇವಾಗ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದಾರೆ ಅದು ಕೆಳಭಾಗಕ್ಕೆ ಬರೋ ಕಾರಣ ಆ ಹೋಲ್ ಇರುತ್ತಲ್ಲ ಅದರಲ್ಲಿ ನೀರು ಹೋಗುವ ಚಾನ್ಸಸ್ ಇದೆ ಇದನ್ನು ನೀರಲ್ಲಿ ಬೇಯಿಸ್ಬೇಕಾಗತ್ತೆ ಹಾಗಾಗಿ ನೀರು ಹೋಗಿ ಹೋಗುವ ಸಾಧ್ಯತೆ ಇರೋದ್ರಿಂದ ಅದನ್ನು ಕೆಳಬ ಕೆಳಮುಖವಾಗಿ ಅದನ್ನು ಇಡಬೇಕು ಬೇಯಿಸಬೇಕಾದ್ರೆ ನೀರಿನಲ್ಲಿ ಅಂದರೆ ಇಡ್ಲಿ ಆಟದಲ್ಲಿ ಅಂತ ಅವರಮ್ಮ ಅವ್ರಿಗೆ ಹೇಳಿಕೊಟ್ಟಿದ್ರಂತೆ ಇದು ಒಂದು ಟಿಪ್ಪು ಒಳ್ಳೆಯ ಟಿಪ್ಪು ನಿಜ ಕೂಡ ಹೌದು ನೆನ್ಪಿಟ್ಕೊಳ್ಳಿ ಅದಕ್ಕೆ ಆ ಹಗ್ಗವನ್ನು ಕಟ್ಟಬೇಕಾದರೂ ಕೂಡ ನಾವು ಗಟ್ಟಿಯಾಗಿ ಕಟ್ಕೊಳ್ಬೇಕು ಅಲ್ಲೂ ಕೂಡ ನೀರು ಹೋಗುವ ಸಾಧ್ಯತೆ ಇರೋದರಿಂದ ಅಲ್ಲೂ ಕೂಡ ಗಟ್ಟಿಯಾಗಿ ಹಗ್ಗವನ್ನು ಕಟ್ಕೋಬೇಕು ಅದು ಒಂದು ಟಿಪ್ಪು ಹಾಗೆ ಈ ಕೆಳಮುಖವಾಗಿ ಇಡೋದು ಅದೊಂದು ಟಿಪ್ಪು ಎರಡನ್ನ ನೆನ್ಪಿಟ್ಕೊಳ್ಳಿ ನೀಟಾಗಿ ಇದನ್ನ ಮಾಡಬೇಕಾದ್ರೆ ನಾವು ಎಷ್ಟೇ ಕಷ್ಟಪಟ್ಟು ಮಾಡಿದ್ರೂ ಕೂಡ ಆ ರುಚಿ ಬರೋಲ್ಲ ಅಂದರೆ ಅಮ್ಮ ಆಗಿರ್ಬೋದು ಅತ್ತೆ ಆಗಿರ್ಬೋದು ಹಳೆಯ ಕಾಲದವರೆಲ್ಲ ಮಾಡುವಂತಹ ಒಂದು ಈ ಥರ ಸಾಂಪ್ರದಾಯಿಕ ತಿನಿಸುಗಳನ್ನು ನಾವು ಎಷ್ಟು ಕಷ್ಟಪಟ್ಟು ಮಾಡಿದ್ರೂ ಕೂಡ ಆ ರುಚಿ ಬರೋದಿಲ್ಲ ಅವರ ಕೈಗುಣ ಆಗಿರ್ಬೋದು ಅಥವಾ ಅವರು ಚಿಕ್ಕಂದಿನಿಂದನೂ ಅವರಿಗೆ ಪ್ರಾಕ್ಟೀಸ್ ಆಗಿರುತ್ತಲ್ಲ ಹಾಗಾಗಿರ್ಬೋದು ಅನುಭವ ಅಂತ ಹೇಳ್ಬೋದು ನೋಡಿ ಇವಾಗ ಇಡ್ಲಿ ಅಟ್ಟದಲ್ಲಿ ನೀಟಾಗಿ ಆರು ಕೊಟ್ಟೆಗಳಾಗಿದೆ ಅದನ್ನು ಈ ಥರ ನೀಟಾಗಿಟ್ಕೊಂಡಿದ್ದೀವಿ ಇವಾಗ ಅರ್ಧ ಭಾಗದಷ್ಟು ಇಲ್ಲ ಮುಕ್ಕಾಲು ಭಾಗದಷ್ಟು ನೀರನ್ನು ಹಾಕ್ಕೋಬೇಕು ಅದಕ್ಕೆ ತಣ್ಣಗಿರೋ ನೀರನ್ನೇ ಹಾಕ್ಕೊಬೇಕು ತೊಂದರೆ ಇಲ್ಲ ಅಷ್ಟನ್ನು ಕೆಳಮುಖವಾಗಿ ಇಟ್ಟಿದ್ದಾರೆ ನೋಡಿ ತೋರಿಸ್ತಾರೆ ಇವಾಗ ನೋಡಿ ಈ ಭಾಗ ಇದೆಯಲ್ಲ ಅಂದರೆ ಲಾಸ್ಟ್ ನಾವು ಎಂಡಲ್ಲಿ ಅದನ್ನು ಫಿಕ್ಸ್ ಮಾಡಿದ್ವಲ್ಲ ಆ ಭಾಗ ಕೆಳಮುಖವಾಗಿಯೇ ಬರಬೇಕು ನೆಂಟ್ನಲ್ಲಿಟ್ಕೊಳ್ಳಿ ಈ ಥರ ಮಾಡಿ ಒಂದು ಅರ್ಧ ಭಾಗದಷ್ಟು ನೀರನ್ನು ಹಾಕಿ ಹೀಗೆ ಮುಚ್ಚಿಬಿಟ್ಟು ಒಂದು ತಾಸಿನಷ್ಟು ಕಾಲ ಬೇಯಿಸಬೇಕು ಒಂದು ಗಂಟೆಯವರೆಗೆ ಅದು ಬೇಯಬೇಕು ನೀವು ಮಧ್ಯ ಮಧ್ಯ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಒಂದು ಗಂಟೆ ಬೇಯಿಸ್ಬಿಟ್ರೆ ಸಾಕಾಗುತ್ತೆ ನೋಡಿ ಬೈದಾದಮೇಲೆ ನಾನು ನೀರಷ್ಟು ತೆಗೆಸ್ಕೊಂಡು ಈ ಇಡ್ಲಿ ಕೊಟ್ಟೆ ಸಾರಿ ಕಡುಬಿನ ಕೊಟ್ಟೆಗಳನ್ನಷ್ಟು ತೆಗೆದಿದ್ದೀನಿ ನೋಡಿ ನೀಟಾಗಿ ಬೆಂದಿದೆ ಗಟ್ಟಿಯಾಗಿದೆ ನೋಡಿ ಎಲ್ಲೂ ಕೂಡ ನೀರು ಹೋಗಿಲ್ಲ ತುಂಬಾ ಚೆನ್ನಾಗಿ ಬೆಂದಿದೆ ಇವಾಗ ಇದು ತೆಗೆದುಬಿಟ್ಟು ತೋರಿಸ್ತೀನಿ ನೋಡ್ಬಿಡ ನೋಡಿಬಿಡೋಣ ಇದನ್ನು ಬಿಸಿ ಬಿಸಿಯಾದಂತಹ ಕರಕ್ಸಿದ ತುಪ್ಪ ಅಥವಾ ಫ್ರೆಶ್ ಇರೋ ತುಪ್ಪ ಅಂತೂ ತುಂಬಾ ರುಚಿಯಾಗತ್ತೆ ಹಾಗೆಯೇ ಕೆಲವರು ಬಿಸಿ ಹಾಲಿನ ಜೊತೆ ಕೂಡ ಇದನ್ನು ಸೇವಿಸ್ತಾರೆ ಹಾಗೆ ನಮ್ಮ ತಾತ ಮುದ್ದಾತಂದ್ರೆಲ್ಲ ಈ ಸಿಹಿ ಮೊಸರು ಸಿಹಿಯಾದ ಗಟ್ಟಿಯಾದ ಮೊಸರು ಅವಾಗೆಲ್ಲ ಮನೆಯಲ್ಲೇ ದನ ಎಮ್ಮೆ ಎಲ್ಲ ಇರೋದು ಹಾಗಾಗಿ ಒಳ್ಳೆಯ ಸಿಹಿಯಾದ ಗಟ್ಟಿ ಮೊಸರು ಸಿಕ್ಕೋದು ಅವರು ಅದನ್ನು ಯೂಸ್ ಮಾಡ್ತಿದ್ದರು ಇದ್ರ ಜೊತೆಗೆ ಅವರಿಗೆ ಅದು ಇಷ್ಟ ಆಗ್ತಿತ್ತು ನಮಗೆಲ್ಲ ಇವಾಗ ಹಾಲು ಬಿಟ್ಟರೆ ತುಪ್ಪ ಮಾತ್ರ ಚೆನ್ನಾಗತ್ತೆ ಅದರಲ್ಲಿ ಅದ್ರ ಜೊತೆ ಮೊಸರು ಇಷ್ಟ ಆಗೋರು ಸ್ವೀಟ್ ಜೊತೆ ಅದನ್ನು ಕೂಡ ನಂಚ್ಕೊಬೋದು ನೋಡಿ ಎಲ್ಲೂ ನೀರು ಒಳಗಡೆ ಹೋಗಿಲ್ಲ ನಾವು ಕೆಳಮುಖವಾಗಿ ಬೇಯಿಸಿರೋದ್ರಿಂದ ತುಂಬಾ ಚೆನ್ನಾಗಿ ಬರ್ತಾಯಿದೆ ನೋಡಿ ಈ ಥರ ಲೇಯರು ನಾಲ್ಕಂತೂ ಬರಲೇಬೇಕಾಗತ್ತೆ ನಿಮಗೆ ಬಾಳೆ ಉದ್ದ ಸಿಕ್ಕಿದರೆ ಎಕ್ಸ್ಟ್ರಾ ಬೇಕಾದರೆ ಇದ್ರೆ ಒಳ್ಳೆಯದೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚೀನಿಕಾಯಿನ ತುಂಬಾ ಬೇಯಿಸ್ಕೊಬಾರ್ದು ನೋಡಿ ಈ ಥರ ಅದು ಮತ್ತು ಹಬೆಯಲ್ಲಿ ಬೆಂದಾಗ ತುಂಬಾ ಚೆನ್ನಾಗಿ ಬರುತ್ತೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇನ್ನೊಂದು ವಿಷಯ ಅಂದರೆ ಚೀನಿಕಾಯಿ ಚೆನ್ನಾಗಿ ಬೆಳೆದಿರಬೇಕು ಚಿಗುರಾಗಿದ್ದರೆ ಚೆನ್ನಾಗೋದಿಲ್ಲ ಕಡುಬು ಇದು ತುಂಬಾ ಚೆನ್ನಾಗಿ ಬೆಳೆದಿದೆ ಮತ್ತು ಕಲರ್ ಕೂಡ ತುಂಬ ಚೆನ್ನಾಗಿದೆ ಈ ಚೀನಿಕಾಯಿದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗಟ್ಟಿಯಾಗಿ ಕೂಡ ಇದೆ ಗಟ್ಟಿ ಅಂದರೆ ಸ್ಮೂತ್ ಇದೆ ಬಟ್ ಸ್ಲೈಸ್ ಮಾಡೋದಕ್ಕೆ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನಾವು ರೆಡಿಯಾಗಿ ಅದನ್ನು ಸ್ಲೈಸ್ ಮಾಡಿಬಿಟ್ಟು ತುಪ್ಪ ಮತ್ತು ಹಾಲಿನ ಜೊತೆ ಸರ್ವ್ ಮಾಡೋದಕ್ಕೆ ಇಟ್ಟಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನಿಮಗೆ ಈ ಕಡುಬಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಮ್ಮ ಮಲೆನಾಡಿನ ಸ್ಪೆಷಲ್ಲು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆಯೇ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗುತ್ತೆ ಪ್ಲೀಸ್ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ Thank you friends, bye bye, take care.